नमस्कार दिन व्यमान 30 मिनट्स 30 न्यूज के स्वागत नानु नविता जैन इवत्तु फोन टैपिंग विचार बहुत सुद्दिया ऐनेनो आरोप विचार के संबंध पट्टे प्रतिपक्ष जो आड़ पक्ष प्रवाह पर्स्थित ऐन आगता है सुद्दी नोड़ो ಈ ಹಿಂದೆ ನ್ಯೂಸ್ 18 ಕನ್ನಡ ಬಯಲು ಮಾಡಿದ್ದ ಫೋನ್ ಟ್ಯಾಪಿಂಗ್ ವಿಚಾರ ಇಡೀ ದೇಶದಲ್ಲಿ ದೊಡ್ಡ ಸದ್ದು ಮಾಡಿತ್ತು ಈಗ ಮತ್ತೊಮ್ಮೆ ಫೋನ್ ಕದ್ದಾಲಿಕೆ ಆರೋಪ ಕೇಳಿಬಂದಿದೆ ನನ್ನ ಫೋನ್ ಕದ್ದಾಲಿಕೆ ಮಾಡುತ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಇಲ್ಲಿಯವರೆಗೆ ಫೋನ್ ಚೆನ್ನಾಗಿತ್ತು ಆದರೆ ಇವತ್ತು ಬೆಳಗ್ಗೆಯಿಂದ ಕಾಲೇ ಬರ್ತಾ ಇಲ್ಲ ಸುದರ್ಶನ್ 25 ಸಲ ಕಾಲ್ ಮಾಡಿದ್ದಾರೆ ಕಾಲ್ ಬರ್ತಾ ಇಲ್ಲ 100% ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇರೋದು ನಿಜ ಅಂತ ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ದೂರು ಕೊಡ್ತೇನೆ ಅಂತಾನೂ ಹೇಳಿದ್ದಾರೆ ಡಿಕೆ ಶಿ ನನಗೆ ಬರಿ ಯಾರೋ ಬೇರೆವರು ಸೆಂಟ್ರಲ್ ಏಜೆನ್ಸಿ ಅವರು ನನಗೆ ಈ ನನ್ನ ಫೋನ್ ನಟ್ಟ ಏನು ನೋಡ್ತಾ ಇದ್ದಾರೆ ಅನ್ಕೊಂಡಿದ್ದೆ ಈಗ ನಾನು ಬೆಳಗ್ಗೆಯಿಂದ ಒಂದು 20 ಫೋನ್ ಮಾಡ್ತಾ ಇದ್ದೀನಿ ನನ್ನ ಫೋನ್ ವಾಯ್ಸ್ ಆಫ್ ಆಗ್ತಾ ಇಲ್ಲ ವಿದಿನೇ ಇಲ್ಲ ನಾನು ಕಂಪ್ಲೇಂಟ್ ನ ಈಗ ನಾನು ಲಾಜ್ ಮಾಡಲೇಬೇಕಾಗಿದೆ 100% ನನಗೆ ಅನುಮಾನ ಇದೆ ಡೈರೆಕ್ಟ್ ಆಗಿ ವಿಥೌಟ್ ಎವಿಡೆನ್ಸ್ ನಾನು ಮಾಡಕ ಆಗಲ್ಲ ಲೆಟ್ ದಿ ಇನ್ವೆಸ್ಟಿಗೇಟ್ ಈಗ ತಾನೆ ನನಗೆ ಸುದರ್ಶನ್ 5 ಫೋನ್ ಮಾಡಿದ್ರು ನಾನು ಅವರಿಗೆ ಮಾತಾಡ್ತೀನಿ ಡಿಕೆ ಶಿವಕುಮಾರ್ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಸಿಕ್ಕಾಕೊಂಡವರೇ ಆರೋಪ ಮಾಡಿದ್ದಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವಂತಾಗಿದೆ ಬೊಮ್ಮಾಯಿ ಫೋನ್ ಟ್ಯಾಪಿಂಗ್ ಮಾಡಿಸುವಷ್ಟು ಕೆಳಮಟ್ಟ ಕಿಳಿಯಲ್ಲ ಅಂತ ಬೊಮ್ಮಾಯಿ ಅಂತ ಸಂಸ್ಕೃತಿಯಿಂದ ಬಂದವರಲ್ಲ ಅವರ ತಂದೆ ಸಿಎಂ ಆಗಿ ಕೆಲಸ ಮಾಡಿದವರು ಫೋನ್ ಟ್ಯಾಪಿಂಗ್ ಸಂಸ್ಕೃತಿ ಕಾಂಗ್ರೆಸ್ ನವರಿಗೆ ಇದೆ ಅಂತ ತಿರುಗೇಟು ಕೊಟ್ಟರು ಹಿಂದೆ ಒಂದು ವರ್ಷದ ಹಿಂದೆ ಅವರ ಸರ್ಕಾರ ಇದ್ದಾಗ ಫೋನ್ ಟ್ಯಾಪ್ ಆಗಿ ಅದು ದೊಡ್ಡ ಇಶ್ಯೂ ಆಗಿ ತನಿಖೆ ನಡೀತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿದೆ ಅವರಿಂದ ಈ ತರ ಹೇಳಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮಾತು ಏನು ಸತ್ಯ ಅಂತ ಅನ್ಸ್ತಾ ಇದೆ ಬೆಂಗಳೂರು ಗಲಭೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಬಿಎಸ್ವೈ ಮೌನ ಮುರಿದಿದ್ದಾರೆ ತನಿಖೆಯಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅನ್ನುವ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಿಎಂ ಬಿಎಸ್ವೈ ರಾಜಕೀಯ ಯಾರು ಮಾಡ್ತಿದ್ದಾರೆ ಅಂತ ತನಿಖೆ ಬಳಿಕ ಗೊತ್ತಾಗುತ್ತೆ ಸತ್ಯ ಸಂಗತಿ ಬಂದ ಮೇಲೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ ನಮಗೇನು ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ತನಿಖೆಯಿಂದ ಅನೇಕ ಘಟನೆಗಳು ಹೊರಗೆ ಬರ್ತಾ ಇದೆ ಅನೇಕ ಅಪರಾಧಿಗಳು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತಾ ಇರೋದು ಬೆಳಕಿಗೆ ಬರ್ತಿದೆ ತನಿಖೆ ಬಳಿಕ ಎಲ್ಲ ಸತ್ಯ ಹೊರಬರಲಿದೆ ಅಂತ ಸಿಎಂ ಹೇಳಿದ್ದಾರೆ ಸತ್ಯ ಸಂಗತಿಗಳೆಲ್ಲ ಬಂದ ಮೇಲೆ ಅವರೇ ಏನು ಅಂತ ಗೊತ್ತಾಗುತ್ತೆ ರಾಜಕಾರಣ ಮಾಡ್ತಿದ್ರು ಅವರು ನಾವು ಅಂತ ಅವರಿಗೆ ಗೊತ್ತಾಗುತ್ತೆ ನಮ್ಮೇನು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ಸತ್ಯ ಸಂಗತಿಯನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ ಈಗೆಲ್ಲ ತನಿಖೆ ಆದಂಗೆ ಅನೇಕ ಘಟನೆಗಳು ಹೊರಬರ್ತಾ ಇದೆ ಅನೇಕ ಅಪರಾಧಿಗಳು ಬೇರೆ ಬೇರೆ ರೂಪದಲ್ಲಿ ವ್ಯವಹಾರ ಮಾಡ್ತಾ ಇರೋದು ಬಹಿರಂಗ ಬೆಂಗಳೂರು ಗಲಭೆ ವೇಳೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಚ್ಚಿರುವ 30 ಕಿಡಿಗೇಡಿಗಳನ್ನು ಬಂಧಿಸಲಾಗಿದೆ 30 ಜನರ ಪುಂಡರ ಗ್ಯಾಂಗ್ ಶಾಸಕರ ಮನೆ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಿತ್ತು ಆ ಎಲ್ಲ ಕಿಡಿಗೇಡಿಗಳನ್ನು ಬಂಧಿಸಲಾಗಿದೆ ಬಂಧಿತ ಆರೋಪಿಗಳನ್ನು ಸ್ಪಾಟ್ ಮಹಾಜರಿಗೆ ಪೊಲೀಸರು ಕರೆತಂದಿದ್ದಾರೆ ಕಾವಲ್ ಭೈರಸಂದ್ರ ಬಸ್ ನಿಲ್ದಾಣದ ಎದುರುಗಡೆಯ ಗೋಡೌನ್ನಲ್ಲಿ ಮಹಾಜರು ಮಾಡುತ್ತಿದ್ದಾರೆ ಗಲಭೆಗೂ ಮುನ್ನ ಗೋಡೌನ್ನಲ್ಲಿ ಗುಂಪು ಸೇರಿ ಸಂಚು ರೂಪಿಸಿದ್ರು ಹೀಗಾಗಿ ಪೊಲೀಸರು ಸ್ಪಾಟ್ ಮಹಾಜರು ಮಾಡುತ್ತಿದ್ದಾರೆ ನೂರಾರು ಪುಂಡರ ಕೈಯಲ್ಲಿ ಲಾಂಗು ಮಚ್ಚು ಇಟ್ಟಿಗೆ ಸಿಕ್ಕ ಸಿಕ್ಕ ವಸ್ತುಗಳ ಧ್ವಂಸ ರಾಜಾರೋಷವಾಗಿ ದಾಂಧಲೆ ಮಾಡಿರು ಪುಂಡರು ಇದು ಬೆಂಗಳೂರು ಗಲಭೆ ವೇಳೆ ಪುಂಡರು ನಡೆಸಿರುವ ಅಟ್ಟಹಾಸದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದ್ದು ಆಗಸ್ಟ್ 11ರಂದು ಕಾವಲ್ ಭೈರಸಂದ್ರದ ನವೀನ್ ಮನೆಗೆ ಹೋಗುವ ಮಾರ್ಗ ಮಧ್ಯೆ ಕಿಡಿಗೇಡಿಗಳು ಈ ಕೃತ್ಯ ಮಾಡಿದ್ದಾರೆ ನೂರಾರು ಪುಂಡರು ಕೈಯಲ್ಲಿ ಲಾಂಗು ಮಚ್ಚು ಇಟ್ಟಿಗೆಯನ್ನು ಹಿಡಿದು ಸಿಕ್ಕ ಸಿಕ್ಕ ವಸ್ತುಗಳನ್ನು ನಾಶ ಮಾಡಿದ್ದಾರೆ ರಾಜಾರೋಷವಾಗಿ ದಾಂಧಲೆ ಮಾಡಿದ್ದಾರೆ ಕೊನೆಗೆ ಸಿಸಿಟಿವಿಯಲ್ಲಿ ತಮ್ಮ ಕೃತ್ಯ ಸೆರೆಯಾಗುತ್ತೆ ಅಂತ ಸಿಸಿಟಿವಿಗಳನ್ನು ನೋಡಿ ನೋಡಿ ಧ್ವಂಸ ಮಾಡಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಸಚಿವ ಸುಧಾಕರ್ ಕಿಡಿಕಾರಿದ್ದಾರೆ ಗಲಭೆ ಪ್ರಕರಣದ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಕಮಿಷನರ್ ಪ್ರಾಮಾಣಿಕ ತನಿಖೆ ನಡೆಸ್ತಾ ಇರುವಾಗ ಕೆಪಿಸಿಸಿ ಅಧ್ಯಕ್ಷರು ಸಾರ್ವಜನಿಕವಾಗಿ ಧಮಕಿ ಹಾಕಿದ್ದಾರೆ ಬಿಜೆಪಿ ಏಜೆಂಟ್ ಅಂತ ನಿಂದಿಸಿದ್ದಾರೆ ಪ್ರಾಮಾಣಿಕ ತನಿಖೆಯ ಬಗ್ಗೆ ಇಷ್ಟು ಭಯ ಯಾಕೆ ಮಿಸ್ಟರ್ ಡಿಕೆ ಶಿವಕುಮಾರ್ ಅವರೇ ಯಾರನ್ನ ರಕ್ಷಿಸಲು ಈ ಪ್ರಯತ್ನ ಅಂತ ಸಚಿವರು ಪ್ರಶ್ನೆ ಮಾಡಿದ್ದಾರೆ ನಿನ್ನೆ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಾತಾಡಿದ ಡಿಕೆಶಿ ಕಮಿಷನರ್ ಬಿ ಕೇರ್ಫುಲ್ ಅನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ದಲ್ಲದೆ ಕಮಲ್ ಪಂತ್ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡುತ್ತಿದ್ದಾರೆ ಅನ್ನುವ ಆರೋಪವನ್ನ ಮಾಡಿದ್ರು ಬಿಜೆಪಿ ಸರ್ಕಾರದ ಮಂತ್ರಿಗಳಿಂದ ಇನ್ಫ್ಲುಯೆನ್ಸ್ ಪಡೆದು ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ಪೊಲೀಸ್ ಕಮಿಷನರ್ ವಿ ವಿಲ್ ನಾಟ್ ಅಲೋ ಯು ಟು ಬಿ ಎ ಪಾರ್ಟ್ ಆಫ್ ದಿಸ್ ಬಿಜೆಪಿ ವಿರುದ್ಧ ಅಲ್ಲ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ಪ್ರಾರಂಭ ಆಗ್ತದೆ ಯು ಹ್ಯಾವ್ ಬಿಕಮ್ ಯು ಡೋಂಟ್ ಟ್ರೈ ಟು ಬಿಕಮ್ ಎ ಏಜೆಂಟ್ ಆಫ್ ದಿಸ್ ಬಿಜೆಪಿ ಗವರ್ನಮೆಂಟ್
ಎಸ್ಡಿಪಿಐ ಬ್ಯಾನ್ ಮಾಡುವ ಬಗ್ಗೆ ಕೇಂದ್ರದ ಜೊತೆ ಸಿಎಂ ಬಿಎಸ್ವೈ ಚರ್ಚೆ ಮಾಡುತ್ತಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬ್ಯಾನ್ ಮಾಡೋ ಮುನ್ನ ಕ್ರಮಬದ್ಧವಾಗಿ ಮಾಹಿತಿ ಸಂಗ್ರಹ ಮಾಡಬೇಕಾಗುತ್ತೆ, ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸುತ್ತೇವೆ, ಈ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಬೇಡ ಅಂತ ಹೇಳಿದ್ರು. ಇನ್ನು ಗಲಭೆಯಲ್ಲಿ ಲಾಸ್ ಮಾಡಿದವರ ಬಳಿ ಹಣ ಇಲ್ಲದಿದ್ರೆ ಬೆಂಕಿ ಇಡು ಅಂತ ಹೇಳಿದವನ ಬಳಿ ವಸೂಲಿ ಮಾಡುತ್ತೇವೆ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಯಾವ ಸಂಘಟನೆ ಪ್ರಚೋದನೆ ಮಾಡಿದೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ, ಸರ್ಕಾರ ನಡೆಸುವಾಗ ಎಮೋಷನಲ್ ಆಗಿ ಮಾತನಾಡೋದಿಕ್ಕಾಗಲ್ಲ ಅಂತ ಹೇಳಿದ್ರು. ಆಗಸ್ಟ್ 11ರಂದು ಹೊತ್ತಿ ಉರಿದಿದ್ದ ಬೆಂಗಳೂರಿನ ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿ ಈಗ ಮತ್ತಷ್ಟು ಸಹಜ ಸ್ಥಿತಿಗೆ ಮರಳಿದೆ. ಕರ್ಫ್ಯೂ ತೆರವು ಮಾಡಿದ ಬಳಿಕ ಇದೀಗ ಈ ಎರಡು ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ತೆರವು ಮಾಡಲಾಗಿದೆ. ಇಂದಿನಿಂದ ಡಿಜೆಹಳ್ಳಿ ಹಾಗೂ ಕೆಜಿಹಳ್ಳಿಯಲ್ಲಿ 144 ಸೆಕ್ಷನ್ ಅನ್ನು ತೆರವುಗೊಳಿಸಲಾಗಿದೆ. ಗಲಭೆ ನಡೆದ ಬಳಿಕ ಕಳೆದ ಒಂದು ವಾರದಿಂದ ಎರಡು ಠಾಣಾ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿತ್ತು. ಇಂದು ಬೆಳಗ್ಗೆ 6 ಗಂಟೆಯಿಂದ ನಿಷೇಧಾಜ್ಞೆ ತೆರವು ಮಾಡಲಾಗಿದೆ. ಆದರೆ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಈ ಎರಡು ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಯಲ್ಲಿ ಉಗ್ರರು ಭಾಗಿಯಾಗಿರುವ ಶಂಕೆ ಇದ್ದು ಈ ಸಂಬಂಧ ಎನ್ಐಎ ಎಂಟ್ರಿ ಕೊಟ್ಟಿದೆ. ಬಂಧಿತ ಸಮೀಉದ್ದೀನ್ಗೆ ಅಲ್ ಹಿಂದ್ ಸಂಘಟನೆ ಜೊತೆ ಸಂಪರ್ಕ ಇದೆ ಎನ್ನಲಾಗ್ತಿದೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಸಿಸಿಬಿಯನ್ನ ಎನ್ಐಎ ಸಂಪರ್ಕಿಸಿದೆ. ಸದ್ಯ ಸಮೀಉದ್ದೀನ್ನ ಎಲ್ಲಾ ಹೇಳಿಕೆಗಳನ್ನ ಸಿಸಿಬಿ ವಿಡಿಯೋ ಮಾಡಿದೆ. ಅಲ್ಲದೆ 40 ಜನರ ಮೊಬೈಲ್ ನಂಬರ್ ಹೆಸರು ಲಿಸ್ಟ್ ಮಾಡಿದೆ. ಸಿಸಿಬಿಯ ಸಾಕ್ಷಿಯನ್ನ ಆಧರಿಸಿ ಇನ್ನೆರಡು ದಿನದಲ್ಲಿ ಎನ್ಐಎ ತನಿಖೆ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಘಟನೆಯ ದಿನದ ಪ್ರಮುಖ ವಿಡಿಯೋ ಮೇಲೆ ಎನ್ಐಎ ತೀವ್ರ ನಿಗಾ ಇಟ್ಟಿದ್ದು ಠಾಣೆಯ ಬಳಿ ಬೆಂಕಿ ಇಟ್ಟು ಗಲಭೆ ಮಾಡಿದ್ದ ವಿಡಿಯೋಗಳು ಹಾಗೆ ಸಿಸಿಬಿ ಅಧಿಕಾರಿಗಳು ಕೊಟ್ಟ ಪ್ರಾಥಮಿಕ ವರದಿಯ ವಿಶ್ಲೇಷಣೆ ಮಾಡಲಾಗುತ್ತಿದೆ. ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ಎನ್ಐಎ ತನಿಖೆಗೆ ಸಿದ್ಧವಾಗ್ತಾ ಇದೆ. ಎಫ್ಎಸ್ಎಲ್ ವರದಿ ಬಂದ ಮೇಲೆ ಎನ್ಐಎ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿದೆ. ಬೆಂಗಳೂರು ಗಲಭೆ ಸಂಬಂಧ ಮಾಜಿ ಮೇಯರ್ ಡಿಜೆಹಳ್ಳಿ ಕಾರ್ಪೊರೇಟರ್ ಸಂಪತ್ ರಾಜ್ಗೆ ಕಂಟಕ ಎದುರಾಗಿದೆ. ಸಂಪತ್ ರಾಜ್ ಮೊಬೈಲ್ ಅನ್ನ ಬೇರೆ ರಾಜ್ಯದ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಟೆಕ್ನಿಕಲ್ ಸಾಕ್ಷಿ ಕಲೆ ಹಾಕಲು ಬೇರೆ ರಾಜ್ಯದ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ. ಕಳೆದ ಬುಧವಾರ ಸಂಪತ್ ರಾಜ್ ವಿಚಾರಣೆ ನಡೆಸಿದ್ದ ಸಿಸಿಬಿ ಮೊಬೈಲ್ ಸೀಸ್ ಮಾಡಿತ್ತು. ಆದರೆ ಮೊಬೈಲ್ ಅಲ್ಲಿನ ಡೇಟಾ ರಿಟ್ರೀವ್ ಆಗದಿರುವುದರಿಂದ ಮಡಿವಾಳದಲ್ಲಿರುವ ರಾಜ್ಯದ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಈಗ ಈ ಮೊಬೈಲ್ ಅನ್ನ ಬೇರೆ ರಾಜ್ಯಕ್ಕೆ ಕಳುಹಿಸಿಕೊಡಲಿದೆ. ಮೊಬೈಲ್ ಅಲ್ಲಿ ಡಿಲಿಟ್ ಆಗಿದ್ದ ಮೆಸೇಜ್ ಮಾಜಿ ಮೇಯರ್ಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ವರದಿ ಬಂದ ಬಳಿಕ ಸಂಪತ್ ರಾಜ್ ಅವರನ್ನ ಮತ್ತೆ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮೈಸೂರಿನ ನಂಜನಗೂಡು ತಾಲೂಕು ಆರೋಗ್ಯಾಧಿಕಾರಿ ನಾಗೇಂದ್ರ ಆತ್ಮಹತ್ಯೆಗೆ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಗಿದೆ. ಕೆಲಸದ ಒತ್ತಡದಿಂದ ಟಿಎಚ್ಒ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಒ ಪ್ರಶಾಂತ್ ಮಿಶ್ರಾ ಅಮಾನತು ಮಾಡುವಂತೆ ವೈದ್ಯರ ಸಂಘದ ಸದಸ್ಯರು ಪಟ್ಟು ಹಿಡಿದು ಸೇವೆ ನಿಲ್ಲಿಸಿ ಮುಷ್ಕರ ಮಾಡುತ್ತಿದ್ದಾರೆ. ತಡರಾತ್ರಿಯೇ ಸಚಿವ ಸುಧಾಕರ್ ಮೈಸೂರಿಗೆ ತೆರಳಿ ಟಿಎಚ್ಒ ಅಂತಿಮ ದರ್ಶನ ಪಡೆದರು. ಈ ವೇಳೆ ಸಚಿವರಿಗೆ ಲೇಡಿ ಡಾಕ್ಟರ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಇನ್ನು ಸೂಕ್ತ ತನಿಖೆ ನಡೆಸುವುದಾಗಿ ಸುಧಾಕರ್ ಭರವಸೆ ನೀಡಿದ್ರು. ಅಲ್ಲದೆ ಸರ್ಕಾರದ ವತಿಯಿಂದ ಮೃತ ಟಿಎಚ್ಒ ಕುಟುಂಬಕ್ಕೆ 30 ಲಕ್ಷ ಬದಲಾಗಿ 50 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಅನುಕಂಪದ ಆಧಾರದ ಮೇಲೆ ಕುಟುಂಬದವರಿಗೆ ಸರ್ಕಾರಿ ಕೆಲಸವನ್ನ ನೀಡಲಾಗುತ್ತೆ. ಘಟನೆ ಸಂಬಂಧ ತನಿಖೆ ನಡೆಸಿ 7 ದಿನಗಳ ಒಳಗಾಗಿ ವರದಿ ನೀಡುವಂತೆ ಮೈಸೂರು ಜಿಲ್ಲಾ ಪ್ರಾದೇಶಿಕ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ ಅಂತ ಸಿಎಂ ತಿಳಿಸಿದರು. ನಿಮ್ ಸರ್ಕಾರ ಬೇಕಿಲ್ಲ, ನನಗೆ ನಾಗೇಂದ್ರ ಬೇಕು. ನಿಮ್ ದುಡ್ಡು ಏನು 30 ಲಕ್ಷ ಕೊಡ್ತೀರೇನ್ರಿ? ನಿಮ್ ಯೋಗ್ಯತೆ ಎಷ್ಟು ಬೆಂಕಿ ಅಕ್ಕ, 30 ಲಕ್ಷ ಕೊಡ್ತೀರೇನ್ರಿ? ಅದಕ್ಕೆ ನಾವೆಲ್ಲ ಒಂದೊಂದು ಈ ಬಗ್ಗೆ ಸಮಗ್ರವಾದ ಒಂದು ತನಿಖೆಯನ್ನು ಮಾಡಿಸಿ ಸತ್ಯ ಸಂಗತಿ ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೇನೆ. ಸಾಮಾನ್ಯವಾಗಿ ಈ ತರ ಮೃತರಾದಂತವ್ರಿಗೆ 30 ಲಕ್ಷ ಕೊಡುವಂತ ಪರಿಹಾರ, ಆದರೆ ಇದಕ್ಕೊಂದು ವಿಶೇಷ ಸಂದರ್ಭ ಅಂತೇಳಿ 50 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದೇನೆ. ತುಂಬಿ ತುಳುಕ್ತಾ ಇರುವ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಕೆಆರ್ಎಸ್ ಡ್ಯಾಂಗೆ ಸಿಎಂ ಯಡಿಯೂರಪ್ಪ ಬಾಗಿನ ಅರ್ಪಿಸಿದ್ದಾರೆ. ಸಿಎಂ ಬಿಎಸ್ವೈ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ್ದು ಇದು 5ನೇ ಬಾರಿ. ಮೊದಲಿಗೆ ಅರ್ಚಕ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಬಾಗಿನಕ್ಕೆ ಪೂಜೆ ಸಲ್ಲಿಕೆ ಮಾಡಲಾಯಿತು. ಪೂಜೆ ಬಳಿಕ ಸಂಪ್ರದಾಯದಂತೆ ಡ್ಯಾಂಗೆ ಬಾಗಿನ ಅರ್ಪಣೆ ಮಾಡಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಸಚಿವರಾದ ರಮೇಶ್ ಜಾರಕಿಹೊಳಿ, ನಾರಾಯಣಗೌಡ, ಸೋಮಶೇಖರ್, ಸಂಸದೆ ಸುಮಲತಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬಾಗಿನ ಅರ್ಪಣೆ ಬಳಿಕ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಇಲಾಖೆಯ 1 ವರ್ಷದ ಸಾಧನೆಯ ಪುಸ್ತಕವನ್ನು ಸಿಎಂ ಬಿಡುಗಡೆ ಮಾಡಿದರು. ಬಾಗಿನ ಸಮರ್ಪಣೆ ಬಳಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸಿಎಂ, 5ನೇ ಬಾರಿ ಕಾವೇರಿಗೆ ಬಾಗಿನ ಸಲ್ಲಿಸಿರುವುದು ಸೌಭಾಗ್ಯ. ಬೃಂದಾವನವನ್ನು ವಿಶ್ವದರ್ಜೆಗೇರಿಸಲು ಸರ್ಕಾರ ಚಿಂತನೆ ಮಾಡಿದೆ. 8.48 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಡ್ಯಾಂಗೆ 16 ಗೇಟ್ ಅಳವಡಿಕೆ ಮಾಡುವುದಾಗಿ ತಿಳಿಸಿದರು. ಕೇಂದ್ರದ ಅನುಮತಿ ಪಡೆದು ಮೇಕೆದಾಟು ಯೋಜನೆ ಜಾರಿ ಮಾಡುವುದಾಗಿಯೂ ತಿಳಿಸಿದರು.
ಹಲೋ ಸರ್ ಹಲೋ ಸೈಡ್ ಬಾಗಿನ ಅರ್ಪಿಸಲು ಬಂದ ಸಿಎಂ ಬಿಎಸ್ವೈಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ರೆಡಿಯಾಗಿದ್ದ ಹೋರಾಟಗಾರರನ್ನ ಮಂಡ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ಸೇರಿದಂತೆ ಐವರು ಹೋರಾಟಗಾರರನ್ನ ಅವರ ಮನೆಯಿಂದಲೇ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು. ಇವರು ಸಿಎಂ ಬಿಎಸ್ವೈಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಸಜ್ಜಾಗಿದ್ದ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಸಿಎಂ ಬರುವಾಗ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಮುಂದಾದ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ಜಟಾಪಟಿ ನಡೆದಿದೆ. ಬೆಳಗೊಳ ಪೇಪರ್ ಮಿಲ್ ವೃತ್ತದಲ್ಲಿ ಪೊಲೀಸರು ಹಾಗೂ ಹೋರಾಟಗಾರರು ಪರಸ್ಪರ ಕೈ ಹಿಡಿದು ಎಳೆದಾಡಿದ್ದಾರೆ. ಕೊರೋನಾ ಕಾರಣದಿಂದ ಈ ಬಾರಿ ಸರಳ ದಸರಾ ನಡೆಯಲಿದೆ. ಮೈಸೂರು ದಸರಾ ಸರಳವಾಗಿ ಆಚರಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಮುಂದಿನ ವಾರ ಮೈಸೂರಿನಲ್ಲಿ ಜಿಲ್ಲೆಯ ಪ್ರಮುಖ ನಾಯಕರು ಶಾಸಕರು ಹಿರಿಯ ಅಧಿಕಾರಿಗಳ ಸಭೆ ನಡೆದು ದಸರಾ ಆಚರಣೆಯ ಸ್ವರೂಪದ ಬಗ್ಗೆ ತೀರ್ಮಾನ ಆಗುತ್ತೆ. ಅರಮನೆ ಹಾಗೂ ಚಾಮುಂಡಿ ಬೆಟ್ಟದ ಕಾರ್ಯಕ್ರಮಗಳಿಗೆ ಅಡ್ಡಿ ಇಲ್ಲ. ಆದರೆ ಸಾಂಸ್ಕೃತಿಕ ಕಲೆ ಸಂಗೀತ ಕ್ರೀಡಾ ಚಟುವಟಿಕೆ ಪಂಜಿನ ಕವಾಯತು ಸಿನಿಮೋತ್ಸವ ರಂಗೋತ್ಸವ ದೀಪೋತ್ಸವ ನಡೆಯುವುದು ಡೌಟ್. ಸರಳವಾಗಿ ದಸರಾ ಆಚರಣೆಗೆ ಯೋಚನೆ ಮಾಡುತ್ತಿದ್ದೇವೆ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಉಸ್ತುವಾರಿ ವಹಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ವೃದ್ಧ ಸಾವನ್ನಪ್ಪಿದ್ದು ಆಸ್ಪತ್ರೆಯ ವೈದ್ಯರ ವಿರುದ್ಧ ಮೃತನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದ 60 ವರ್ಷದ ವೃದ್ಧನಿಗೆ ಕೋವಿಡ್ ಟೆಸ್ಟ್ ಮಾಡದೆ ಚಿಕಿತ್ಸೆ ಕೊಡಲ್ಲ ಅಂತ ವೈದ್ಯರು ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ. ವೃದ್ಧ ಮೃತಪಟ್ಟ ಬಳಿಕ ಕೊರೋನಾ ಪರೀಕ್ಷೆಯ ವರದಿ ನೆಗೆಟಿವ್ ಬಂದಿದೆ. ಹೀಗಾಗಿ ಆಸ್ಪತ್ರೆ ವೈದ್ಯರ ವಿರುದ್ಧ ಮೃತನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೇಲೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹಲ್ಲೆ ನಡೆದಿದ್ದು ಸಿಸಿಟಿವಿಯಲ್ಲಿ ಹಲ್ಲೆಯ ದೃಶ್ಯ ಸೆರೆಯಾಗಿದೆ. 14ನೇ ಹಣಕಾಸು ಯೋಜನೆಯ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯತ್ ಸಿಬ್ಬಂದಿ ಮೋಹನ್ ಅನ್ನೋರ ಮೇಲೆ ಮಾಜಿ ಅಧ್ಯಕ್ಷ ಶಂಕರ್ ಅನ್ನೋರು ದಬ್ಬಾಳಿಕೆ ಮಾಡಿದ್ದಾನೆ. ಬಾಕಿ ಬಿಲ್ ವಿಚಾರಕ್ಕೆ ಕಿರಿಕ್ ಮಾಡಿ ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಸದ್ಯ ಪೊಲೀಸರು ಹಲ್ಲೆಕೋರ ಮಾಜಿ ಅಧ್ಯಕ್ಷನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಅಥಣಿ ತಾಲೂಕಿನ ಹುಲಿಗಾಬಾಳ ಗ್ರಾಮವನ್ನ ನದಿ ನೀರು ಸುತ್ತುವರೆದಿದೆ. ಗ್ರಾಮದ ಮಾಂಗ ವಸತಿ ತೋಟ ಜಲಾವೃತವಾಗಿದ್ದು ಗ್ರಾಮಕ್ಕೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಹೀಗಾಗಿ ಜನ ಗ್ರಾಮ ತೊರೆದು ಸುರಕ್ಷಿತ ಸ್ಥಳಕ್ಕೆ ಹೊರಡ್ತಾ ಇದ್ದಾರೆ. ಕಳೆದ ವರ್ಷ ಕೂಡ ಪ್ರವಾಹಕ್ಕೆ ಈ ಗ್ರಾಮ ಮುಳುಗಡೆಯಾಗಿತ್ತು. ಕೃಷ್ಣಾ ನದಿ ಪ್ರವಾಹದಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೌಡೂರು ಗ್ರಾಮದ ಜನರಿಗೆ ಮತ್ತೆ ಆತಂಕ ಮನೆ ಮಾಡಿದೆ. ಕಳೆದ ವರ್ಷ ಕೂಡ ಕೃಷ್ಣಾ ನದಿಗೆ ಗೌಡೂರು ಗ್ರಾಮ ಜಲಾವೃತವಾಗಿತ್ತು. ಸರ್ಕಾರ ಮಾತ್ರ ಗ್ರಾಮವನ್ನು ಸ್ಥಳಾಂತರ ಮಾಡುವುದಾಗಿ ಮಾತಿನಲ್ಲಿ ಹೇಳಿ ಕೈ ತೊಳ್ಕೊಂಡಿದೆ. ಗ್ರಾಮ ಸ್ಥಳಾಂತರ ಮಾಡುವ ಕೆಲಸ ಮಾಡಿಲ್ಲ. ಈಗ ಮತ್ತೆ ಗೌಡೂರು ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮತ್ತೆ ಯಾವಾಗ ಗ್ರಾಮಕ್ಕೆ ನೀರು ನುಗ್ಗುತ್ತೆ ಅನ್ನುವ ಆತಂಕದಲ್ಲಿ ಜನರಿದ್ದಾರೆ. ಗ್ರಾಮ ಸ್ಥಳಾಂತರ ಮಾಡೋದಕ್ಕೆ ಜನ ಆಕ್ರೋಶಗೊಂಡಿದ್ದಾರೆ. ಇತ್ತ ವಡಗೇರ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳ ರೈತರು ಪ್ರವಾಹದಿಂದ ಕಂಗಾಲಾಗಿದ್ದಾರೆ. ಹೈಯಾಳ ಐಕೂರು ಅನಕಸೂಗೂರು ಮೊದಲಾದ ಭಾಗದಲ್ಲಿ ಸಾವಿರಾರು ಎಕರೆ ಬೆಳೆ ಹಾನಿಯಾಗಿದೆ. ಪ್ರವಾಹದಿಂದ ರೈತರು ಕಣ್ಣೀರು ಹಾಕುವಂತಾಗಿದೆ. ಮಳೆ ನೀರಲ್ಲಿ ಬೈಕ್ ಸವಾರ ಕೊಚ್ಚಿ ಹೋಗಿರೋ ಘಟನೆ ಕಲಬುರಗಿ ತಾಲೂಕಿನ ಭೀಮಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ರಾತ್ರಿ ತುಂಬಿ ಹರಿತಾ ಇದ್ದ ಹಳ್ಳದ ಸೇತುವೆ ದಾಟುವಾಗ ದುರ್ಘಟನೆ ನಡೆದಿದೆ. ಬೈಕಲ್ಲಿ ಇಬ್ಬರು ಸವಾರರಿದ್ದರು. 22 ವರ್ಷದ ಓರ್ವ ಸವಾರ ಸ್ಥಳೀಯರ ನೆರವಿನೊಂದಿಗೆ ಈಜಿ ದಡ ಸೇರಿದ್ದಾನೆ. ಆದರೆ ಬೈಕ್ನಲ್ಲಿದ್ದ 12 ವರ್ಷದ ಬಾಲಕ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ. ತುಂಬಿ ತುಳುಕ್ತಾ ಇರುವ ಬೋಸಗ ಕೆರೆ ವೀಕ್ಷಿಸಿ ವಾಪಸ್ ಬರುವಾಗ ಈ ಘಟನೆ ನಡೆದಿದ್ದು ಬಾಲಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೃಷ್ಣಾ ನದಿ ಪ್ರವಾಹದಿಂದ ರಾಯಚೂರಿನ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡವರ ರಕ್ಷಣೆಗೆ ಹರಸಾಹಸ ಮಾಡಲಾಗ್ತಾ ಇದೆ. ಲಿಂಗಸಗೂರು ತಾಲೂಕಿನ ಕರಕಲಗಡ್ಡೆಯಲ್ಲಿ 4 ಮಂದಿ ಜಾನುವಾರುಗಳ ಜೊತೆ ಸಿಲುಕಿಕೊಂಡಿದ್ದಾರೆ. ಇವರನ್ನ ಯಾಳಗುಂದದ ಕಡೆಗೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಲಾಗ್ತಿದೆ. ಆದರೆ ಪ್ರವಾಹ ಹೆಚ್ಚಾಗಿದ್ದು ಗಡ್ಡೆಯ ಬಳಿ ನದಿಯಲ್ಲಿ ಬಂಡೆಗಳಿವೆ. ಹೀಗಾಗಿ ಅಗ್ನಿಶಾಮಕ ದಳದ ದೋಣಿ ಹೋಗೋದಿಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಪ್ರವಾಹ ಇಳಿಕೆಯಾದ ನಂತರ ಕರ್ಕೊಂಡು ಬರೋದಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮಧ್ಯೆ ನಡುಗಡ್ಡೆಯಲ್ಲಿ ಸಿಲುಕಿರುವ ಪಾರ್ಶ್ವವಾಯು ಪೀಡಿತ ತಿಪ್ಪಣ್ಣ ಅನ್ನೋರಿಗೆ ಮಾತ್ರ ಸಿಗದೆ ಒದ್ದಾಡ್ತಿದ್ದಾರೆ. ಹೀಗಾಗಿ ಡ್ರೋನ್ ಮೂಲಕ ಔಷಧಿ ಕಳುಹಿಸೋದಕ್ಕೆ ಮುಂದಾಗಿದ್ದಾರೆ.
ವೆಲ್ಕಮ್ ಬ್ಯಾಕ್. 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಉಳಿದ ಪ್ರಮುಖ ಹತ್ತು ಸುದ್ದಿಯನ್ನ ನೋಡೋಣ. ರಾಜ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಕೊರೋನಾ ಮಧ್ಯೆಯೂ ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರದ ಪ್ರಮುಖ ಮಾರುಕಟ್ಟೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮಲ್ಲೇಶ್ವರಂ, ಗಾಂಧಿ ಬಜಾರ್, ಕೆಆರ್ ಪುರ ಮತ್ತಿತರ ಮಾರುಕಟ್ಟೆಗಳಲ್ಲಿ ಖರೀದಿ ಮಾಡಲಾಗ್ತಾ ಇದೆ. ಮಲ್ಲೇಶ್ವರಂ ಹೂವಿನ ಮಾರುಕಟ್ಟೆಯಲ್ಲಿ ಗ್ರಾಹಕರ ಸಂಖ್ಯೆ ವಿರಳವಾಗಿದೆ. ಬೆಳಗ್ಗೆ 4 ಗಂಟೆಗೆ ಮಾರುಕಟ್ಟೆ ಓಪನ್ ಆಗಿದ್ರೂ ಗ್ರಾಹಕರ ಕೊರತೆ ಕಾಣಿಸುತ್ತಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ರೆ ಇನ್ನೊಂದು ಕಡೆಗ ಹುಬ್ಬಳ್ಳಿ, ಶಿವಮೊಗ್ಗ, ಕಲಬುರಗಿ, ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ಹಬ್ಬದ ತಯಾರಿ ಜೋರಾಗಿ ಸಾಗಿದೆ. ರಾಯಚೂರಲ್ಲಿ ಕೊರೋನಾ ಮಧ್ಯೆ ಸರಳ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಆನಂದ ಕುಲಕರ್ಣಿ ತಯಾರಿಸುತ್ತಿದ್ದಾರೆ. 25 ವರ್ಷದಿಂದ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ತಯಾರಿಸುತ್ತಿರುವ ಆನಂದ ಕುಲಕರ್ಣಿಗೆ ಪತ್ನಿ ಸಾಥ್ ಕೊಟ್ಟಿದ್ದಾರೆ. ಇನ್ನು ಉತ್ತರ ಕನ್ನಡದಲ್ಲಿ ಗಣೇಶ ಚೌತಿ ಆಗಮಿಸ್ತಾ ಇದ್ದಂತೆ ಪ್ರತಿ ಮನೆಯಲ್ಲೂ ಗಣೇಶನಿಗೆ ಪ್ರಿಯವಾದ ಚಕ್ಕುಲಿ, ಕಡುಬು ತಯಾರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಇತ್ತ ಕೊಡಗಿನಲ್ಲೂ ಗಣೇಶನ ಮೂರ್ತಿಗಳನ್ನ ಕೊಳ್ಳುವವರಿಲ್ಲ. ಗ್ರಾಹಕರಿಲ್ಲದೆ ಮೂರ್ತಿ ತಯಾರಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊರೋನಾದಿಂದ ಈ ಬಾರಿ ಗಣೇಶ ಮೂರ್ತಿಗೆ ಬೇಡಿಕೆ ಕಡಿಮೆಯಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆಯ ಮಾಡಾಳು ಸ್ವರ್ಣಗೌರಿ ಜಾತ್ರೆಗೆ ಕೊರೋನಾ ಕರಿನೆರಳು ಬಿದ್ದಿದೆ. ಪ್ರತಿ ವರ್ಷ ಅದ್ದೂರಿಯಾಗಿ ನಡೀತಾ ಇದ್ದ ಜಾತ್ರೆ ಈ ಬಾರಿ ರದ್ದಾಗಿದ್ದು ಭಕ್ತರಲ್ಲಿ ನಿರಾಸೆ ಮೂಡಿಸಿದೆ. ಕಡಲೆ ಹಿಟ್ಟಿನಿಂದ ಮಾಡಿದ ಸ್ವರ್ಣಗೌರಿ ಇಲ್ಲಿನ ಪ್ರಮುಖ ಆಕರ್ಷಣೆ. ಪ್ರತಿ ವರ್ಷ ಕೋಡಿಮಠದ ಶ್ರೀಗಳು ಜಾತ್ರೆಗೆ ಚಾಲನೆಯನ್ನ ಕೊಡ್ತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾ ಇದ್ರು. ಸ್ವರ್ಣಗೌರಿಗೆ ಬಾಗಿನ ಹರಕೆ ತೀರಿಸಿ ಪುನೀತರಾಗ್ತಾ ಇದ್ರು. ಆದ್ರೆ ಈ ಬಾರಿ ಜಾತ್ರೆಯೇ ರದ್ದಾಗಿದ್ದು ಭಕ್ತರಲ್ಲಿ ಬೇಸರವನ್ನ ಮೂಡಿಸಿದೆ. ಇನ್ನು ಕೆಲವು ಕಡೆ ಕೊರೋನಾ ಕಾಲದಲ್ಲೂ ಭಕ್ತರು ಡೋಂಟ್ ಕೇರ್ ಮಾಡಿ ಅದ್ದೂರಿ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಶುಕ ಮುನಿ ತಾತನವರ ಅಡ್ಡಪಲ್ಲಕ್ಕಿ ಉತ್ಸವ ನಡೆದಿದೆ. ಈ ವೇಳೆ ಭಕ್ತರು ಮಠದ ಗೇಟ್ ಮುರಿದು ಅಡ್ಡಪಲ್ಲಕ್ಕಿ ಹೊರತಂದು ಅಡ್ಡಪಲ್ಲಕ್ಕಿಯಿಂದ ಪೊಲೀಸ್ ಜೀಪ್ಗೂ ಡಿಕ್ಕಿ ಹೊಡೆಸಿದ್ದಾರೆ. ಈ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಕೊರೋನಾ ನಿಯಮವನ್ನ ಮೀರಿ 100 ಭಕ್ತರು ಸೇರಿದ್ರು. ಇದನ್ನೆಲ್ಲ ನೋಡ್ತಾ ಕುಷ್ಟಗಿ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದರು. ಇಪ್ಪತ್ತರ ಸಾಲಿನ ಸಿಇಟಿ ರಿಸಲ್ಟ್ ಪ್ರಕಟವಾಗಿದೆ. ಮಲ್ಲೇಶ್ವರಂನ ರಾಜ್ಯ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಡಿಸಿಎಂ ಅಶ್ವಥ್ ನಾರಾಯಣ್ ಫಲಿತಾಂಶ ಪ್ರಕಟಿಸಿದ್ರು. ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ಆರ್ವಿ ಕಾಲೇಜಿನ ವಿದ್ಯಾರ್ಥಿ ರಕ್ಷಿತ್ ಎಂ ಟಾಪರ್ ಆಗಿದ್ದಾರೆ. ಬಿಎಸ್ಸಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವರುಣ್ ಗೌಡ ಟಾಪರ್ ಆಗಿದ್ದಾರೆ. ಪಶುವೈದ್ಯಕೀಯ ವಿಭಾಗದಲ್ಲಿ ಸಾಯಿ ವಿವೇಕ್ ಟಾಪರ್ ಆಗಿದ್ದಾರೆ. ಇದೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ನಡೆಯಲಿದೆ. ನೀಟ್ ಜೆಇಇ ಫಲಿತಾಂಶದ ನಂತರ ದಾಖಲಾತಿ ವೆರಿಫಿಕೇಶನ್ ಹಾಗೂ ಕೌನ್ಸಿಲಿಂಗ್ ದಿನಾಂಕವನ್ನು ಪ್ರಕಟಿಸಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊರೋನಾ ಸೋಂಕಿನಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರುವ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಚೆನ್ನೈನ ಎಂಜಿಎಂ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಗಾಯಕನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಐಸಿಯುಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದ್ದು ಎಕ್ಮೊಮೋಷನ್ ವೆಂಟಿಲೇಟರ್ ಅಲ್ಲೇ ಇದ್ದಾರೆ. ಇನ್ನು ಎಸ್ಪಿಬಿ ಬೇಗ ಗುಣಮುಖರಾಗಲಿ ಅಂತ ನಟ ಪುನೀತ್ ರಾಜ್ಕುಮಾರ್ ಹಾರೈಸಿದ್ದಾರೆ. ಬೆಟ್ಟದ ಹೂ ಚಿತ್ರದಲ್ಲಿ ಒಂದೇ ಹಾಡಿಗೆ ಎಸ್ಪಿಬಿ ಮತ್ತು ಅಪ್ಪು ಧ್ವನಿಯಾಗಿದ್ದನ್ನ ಸ್ಮರಿಸಿಕೊಂಡಿದ್ದಾರೆ. ಅವ್ರನ್ನಂತೂ ನಾವು ಯಾವತ್ತೂ ಮರೆಯೋಕೆ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ಹಾಡುಗಳು ಅಂತ ಬಂದಾಗ ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಭಾರತದಲ್ಲಿ ಎಲ್ಲ ಕಡೆನೂ ಅಷ್ಟೇ. ಸೊ ಅವ್ರಿಗೆ ಆದಷ್ಟು ಬೇಗ ಕಷ್ಟದಿಂದ ಪಾರಾಗಲಿ ಅಂತ ದೇವರಲ್ಲಿ ಬೇಡ್ಕೊಬೋದು ಅಷ್ಟೇ. ಹೌದು, ಮಾಯಾ ಬಜಾರ್ಲಿ ನಾನು ಹಾಡಾಡೋದು ನನ್ನ ಭಾಗ್ಯ, ಯಾಕಂದರೆ ನಾನು ಅವ್ರ ಜೊತೆ ಬೆಟ್ಟದು ಅಲ್ಲಿ ಒಂದು ಹಾಡು ಜೊತೆಗೆ ಹಾಡಿದ್ದೆ. ಅಂದರೆ ಜೊತೆಗೆ ಹಾಡಿದ್ವಿ ಅಂದರೆ ಜೊತೆಗೆ ನಿಂತ್ಕೊಂಡು ಹಾಡಿರಲಿಲ್ಲ. ಆದ್ರೂ ಆ ಸಿನಿಮಾಲಿ ಒಂದು ಹಾಡು ಹಾಡಿದ್ರು ಅಷ್ಟೇ ಹೊರತು. ಅದಾದ್ಮೇಲೆ ಮಾಯಾ ಬಜಾರ್ಲಿ ನಾನೇ ಒಂದು ಆ್ಯಕ್ಟ್ ಮಾಡಿದೆ. ನಾನು ಆ್ಯಕ್ಟ್ ಮಾಡಿದಂಥ ಹಾಡನ್ನ ಅವ್ರು ಹಾಡಿದ್ರು. ಆ ಸಂದರ್ಭದಲ್ಲಿ ಫೋನಲ್ಲಿ ಹಲವಾರು ಸಲ ಮಾತಾಡಿದ್ದೆ ಅವ್ರ ಜೊತೆ. ಸೊ ಆದಷ್ಟು ಬೇಗ ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಅವ್ರಿಗೆ ಇದರಿಂದ ಆಚೆ ಬರಲಿ.
ಕರ್ನಾಟಕದಲ್ಲಿ ಫೇಲ್ ಆಗಿರೋ ಕೊರೋನಾ ಲಾಕ್ಡೌನ್ ಇದೀಗ ಪಂಜಾಬಲ್ಲಿ ಜಾರಿಯಾಗಿದೆ. ಪಂಜಾಬಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬಾರದ ಕಾರಣ ಭಾನುವಾರ ಲಾಕ್ಡೌನ್ ಹಾಗೂ ರಾತ್ರಿ ಕರ್ಫ್ಯೂ ನಿಯಮವನ್ನು ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಜಾರಿಗೆ ತಂದಿದೆ. ಪಂಜಾಬ್ನ ಎಲ್ಲಾ 167 ನಗರಗಳಲ್ಲಿ ನಿಯಮ ಜಾರಿಯಲ್ಲಿರಲಿದೆ. ಭಾನುವಾರ ಯಾರೊಬ್ಬರು ಮನೆಯಿಂದ ಹೊರಬರುವಂತಿಲ್ಲ. ನಿತ್ಯ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಆಗಸ್ಟ್ 31ರವರೆಗೆ ಈ ನಿಯಮ ಜಾರಿಯಲ್ಲಿ ಇರಲಿದೆ. ಕರ್ನಾಟಕದಲ್ಲೂ ಇದೇ ಮಾದರಿ ನಿಯಮ ಜಾರಿಗೆ ತರಲಾಗಿತ್ತು, ಆದರೆ ಅದು ಫಲಪ್ರದವಾಗದ ಕಾರಣ ಈ ಆದೇಶವನ್ನು ಹಿಂಪಡೆಯಲಾಗಿತ್ತು. ಬಾಯಿ ಮುಕ್ಕಳಿಸಿದ ನೀರಿನಿಂದಲೂ ಕೊರೋನಾ ಟೆಸ್ಟ್ ಮಾಡಬಹುದು. ಮೂಗಿನ ದ್ರವದ ಬದಲು ಬಾಯಿ ಮುಕ್ಕಳಿಸಿದ ನೀರಿನಿಂದ ಗಂಟಲು ದ್ರವದ ಪರೀಕ್ಷೆ ನಡೆಸಬಹುದು ಅಂತ ಕೊರೋನಾ ಪರೀಕ್ಷೆಗೆ ಈಗ ಹೊಸ ಅನ್ವೇಷಣೆಯಾಗಿದೆ. ಬಾಯಿ ಮುಕ್ಕಳಿಸಿದ ನೀರಿನ ಟೆಸ್ಟ್ ಖಚಿತಪಡಿಸಿರುವ ICMR ಗಂಟಲು ಸ್ವಾಬ್ ಸ್ಯಾಂಪಲ್ಗೆ ಪರ್ಯಾಯ ಮಾರ್ಗ ಹುಡುಕಿದೆ. ಸದ್ಯ ಸ್ಯಾಂಪಲ್ಗಾಗಿ ಮೂಗು ಗಂಟಲು ದ್ರವ ಪಡೆಯಲಾಗ್ತಾ ಇದೆ, ಮುಂದೆ ಬಾಯಿ ಮುಕ್ಕಳಿಸಿದ ನೀರನ್ನು ಪಡೆಯಬಹುದು. ಈಗಾಗಲೇ ದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲಿ 50 ರೋಗಿಗಳ ಮೇಲೆ ಈ ಅಧ್ಯಯನ ನಡೆದಿದೆ. ಆದರೆ ಮಕ್ಕಳು ಅನಾರೋಗ್ಯ ಪೀಡಿತರಿಂದ ಈ ಸ್ಯಾಂಪಲ್ ಪಡೆಯುವಂತಿಲ್ಲ ಅಂತ ಹೇಳಿದೆ. ಅದೇ ಹೊಸ ಮಾದರಿಯಿಂದ ಕಡಿಮೆ ಖರ್ಚಲ್ಲಿ ಕೊರೋನಾ ಟೆಸ್ಟ್ ಮಾಡಬಹುದು. ತೆಲಂಗಾಣದ ಶ್ರೀಶೈಲಂನ ಜಲ ವಿದ್ಯುತ್ ಕೇಂದ್ರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸುರಂಗದಲ್ಲಿ ಸಿಲುಕಿದ 9 ಜನ ಕಾರ್ಮಿಕರಲ್ಲಿ 8 ಜನರನ್ನ ರಕ್ಷಣೆ ಮಾಡಲಾಗಿದೆ. ಎಡದಂಡೆಯ ಸುರಂಗಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಫೋಟ ಉಂಟಾಗಿದೆ. ದಟ್ಟ ಹೊಗೆ ಆವರಿಸಿರುವ ಕಾರಣ ರಕ್ಷಣಾ ಕಾರ್ಯಾಚರಣೆಗೂ ಅಡ್ಡಿಯಾಗಿದ್ದು, ಸ್ವತಃ ಅಗ್ನಿಶಾಮಕ ದಳ ಹಾಗೂ NDRF ತಂಡಗಳು ರಕ್ಷಣಾ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎನ್ನಲಾಗಿದೆ. ಸಿಂಗರೇಣಿ ಗಣಿ ಕಾರ್ಮಿಕರಿಗೂ ಸಹಾಯ ಮಾಡುವಂತೆ ಕೋರಿಕೊಳ್ಳಲಾಗಿದ್ದು, ಅವರು ಕೂಡ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ. ಒಡಿಶಾದಲ್ಲಿ ಗಜಪಡೆ ಹೆದ್ದಾರಿಯನ್ನೇ ಜಾಮ್ ಮಾಡಿತ್ತು. ದೆಂಕನಾಲ್ ಜಿಲ್ಲೆಯ ಮಾತರ್ ಗಡಿ ಅರಣ್ಯದಿಂದ ಬಂದಿದ್ದ 40 ಕಾಡಾನೆಗಳ ಹಿಂಡು ಸುಮಾರು ಹೊತ್ತು ಅರಣ್ಯದಲ್ಲಿ ಹಾದು ಹೋಗುವ ಹೆದ್ದಾರಿಯಲ್ಲಿ ಬೀಡು ಬಿಟ್ಟಿತ್ತು. ಇದರಿಂದ ತುಂಬಾ ಹೊತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಕಾಡಾನೆಗಳು ಹೈವೇಯಲ್ಲಿ ಇದ್ದಿದ್ರಿಂದ ತುಂಬಾ ಹೊತ್ತು ವಾಹನ ಸಂಚಾರವೇ ಬಂದ್ ಆಗಿತ್ತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.